ಈಗ ಒಂದು ಎರಡು ವಿಷಯ ಹೇಳ್ತೀನಿ ಹೇಳ್ತೀನಿ. ಕ್ಷಮಿಸಿ, ನಾನು ಹೇಳ್ತಾ ಹೇಳ್ತಾ ಒಂದಾದ್ಮೇಲೆ ಯಾಕಂದ್ರೆ ತುಂಬಾ ನೋವು ಉಂಟಾಗಿದೆ ನನಗೆ. ಆಮೇಲೆ ನೀವು ಅಶಿಸ್ತು ಅಂತ ಹೇಳಿದ್ರಿಂದ ನಾನು ಇದನ್ನ ಹೇಳಲೇಬೇಕಾದ ಒಂದಿಷ್ಟು ಪರಿಸ್ಥಿತಿ. ಯಾಕಂದ್ರೆ ಅಶಿಸ್ತು ಅಂತಂದ್ರೆ ಇವೆಲ್ಲವೂ ಬರ್ತಾ ಇದೆ. ಅವತ್ತಿನ ದಿವಸ ನನ್ನನ್ನ ಕರೆದಿಲ್ಲ ಅವರು, ಬ್ಯಾನ್ ಅಂತ ಒಂದು ಪದ ಕೂಡ ಬಳಸಿದ್ರು. ಇವತ್ತು ಕೂಡ ತುಂಬ ನಿರೀಕ್ಷೆಯಿಂದ ನಾನು ಬಂದಿದ್ದೇನೆ, ಯಾಕಂತಂದರೆ ಅವರು ಇರ್ತಾರೆ ಎದುರುಗಡೆ ಅಂತ. ಇವತ್ತು ಕೂಡ ಅವರಿಲ್ಲ, ಆದರೆ ನಾನೊಂದು ಧಾರಾವಾಹಿ ಮಾಡ್ತಿದ್ದೀನಿ ಅಂತ ಗೊತ್ತಾದ ತಕ್ಷಣ ನಮ್ಮ ನಿರ್ದೇಶಕರ ಹತ್ರ ಅಥವಾ ನಮ್ಮ ವಾಹಿನಿಗೆ ಒಂದಿಷ್ಟು ಕರೆಗಳನ್ನು ಮಾಡಿ ಇವ್ರನ್ನ ಹಾಕೋಬೇಡಿ ಅಂತ ಹೇಳೋರು. ಅಂಥ ಮನೋಭಾವ ಇದು. ಅದು ನಿರ್ಮಾಪಕರ ಸಂಘ ಸಂಘದವರು, ಅವರು ಒಂದಿಷ್ಟು ನೀವೇ ಹೇಳಿದ್ರೆ ಒಂದಿಷ್ಟು ಜನ ಹೋಗಿದ್ರು ಅಂತ, ಎಸ್ ನಾರಾಯಣ ಸರ್ನ ಭೇಟಿ ಮಾಡಿದ್ರು, ಒಂದಿಷ್ಟು ಕರೆಗಳು ಮಾಡ್ತಾ ಇದ್ದಾರೆ. ಉದಯ ವಾಹಿನಿಯವರಿಗೆ ಈ ಒಂದು ಸುದ್ದಿ ಹರಡುತ್ತಿದ್ದಾಗೆ ನನಗೂ ಸುದ್ದಿ ಬರೋಕೆ ಮುಂಚೆನೆ ಅವ್ರಿಗೆ ಹೋಗಿದೆ. ನಾನು ಈ ಧಾರಾವಾಹಿ ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಾಗೋ ಮುಂಚೆನೆ ಅವ್ರಿಗೆ ಹೋಗಿ ಅವರು ತಕ್ಷಣ ಅದಕ್ಕೆ ಪ್ರತಿಕ್ರಿಯೆ ನೀಡಿ ಇವ್ರನ್ನ ಹಾಕೋಬೇಡಿ ಅಂತ ಹೇಳ್ತಾ ಇದ್ದಾರೆ. ಇದೇನು ಮನೋಭಾವ? ನನ್ನ ಮಾತೇ ಕೇಳಿಲ್ಲಲ್ಲ ನೀವು, ನನಗೆ ಕರೆಸಲೇ ಇಲ್ಲಲ್ಲ. ಅವ್ರು ಕೂತಿರೋರು ಯಾರು ಅನ್ನೋದೇ ನನಗೆ ಎಷ್ಟೋ ಜನ ಗೊತ್ತೇ ಇಲ್ಲ. ಅಲ್ಲಿ ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ನವ್ರಿಗೂ ಕೂಡ ನಾನು ಇದಕ್ಕೆ ಮುಂಚೆ ಕೇಳಿದೆ. ಇವ್ರಿಗೆ ಇವತ್ತು ಒಂದು ಹೇಳಿದ್ದಾರೆ, ಏನು ಫಿಲ್ಮ್ ಚೇಂಬರ್ಗೆ ನೀವು ಪತ್ರ ಬರೆದಿದ್ದೀರಾ ಅಂತ. ನಾನು ಪತ್ರ ಬರೆದಿದ್ದೀನಿ, ನಿನ್ನೆ ಬರೆದಿದ್ದೀನಿ. ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ನವ್ರನ್ನ ನಾನು ಅವತ್ತೇ ಕೇಳಿದೆ. ಶಿವಕುಮಾರ್ ಸರ್ ಅವ್ರ ಹತ್ರ ಮಾತಾಡಿದೆ. ನಾನು ಅವರು ನಾನು ಅವ್ರ ಅಭಿಮಾನಿ ಆಗಿದ್ದೀನಿ. ಅವರು ಮೆಚುರಿಟಿ ಲೆವೆಲ್ ನೋಡಿ ಅವರು ಕೂಡ ಪ್ರಯತ್ನ ಪಟ್ಟರು ಆರೂರ್ ಜಗದೀಶ್ ಅವರನ್ನು ಕರೆಸೋದಕ್ಕೆ. ನಾನು ಹೇಳಿದೆ ಎದುರ ಅದರ ಕೂರಿಸಿ ಮಾತಾಡ್ಬೋದಲ್ಲ ಅಂತ. ಆರೂರ್ ಜಗದೀಶ್ ಸ್ಪಷ್ಟವಾಗಿ ಹೇಳಿದರು, ವಾಹಿನಿಯವ್ರು ಹೇಳಿದ್ದಾರೆ ಎಲ್ಲೂ ಮಾತಾಡಿಸ್ಬೇಡಿ ಅಂತ, ಎಲ್ಲೂ ಮಾತಾಡಬೇಡಿ ಅಂತ, ನಾವು ಬರಲ್ಲ ಅಂತ ಹೇಳಿದೆ. ಈಗ ಅಸೋಸಿಯೇಷನ್ನೇ ಆ ಥರ ಹೇಳ್ತು ಅಂತಂದರೆ ನಾನೇನು ಮಾಡಲಿ? ಅದಾದಮೇಲೆ ಮೂರು ಜನ ವಕೀಲರು ನಮ್ಮ ಮನೆಗೆ ಬಂದರು. ನಾವೇ ಖರ್ಚು ಮಾಡ್ತೀವಿ, ಎಲ್ಲ ನಮ್ಮದೇ ಖರ್ಚು, ಪ್ರತಿಯೊಬ್ಬರ ಮೇಲೂ ನೀವು ಮೊಕದ್ದಮೆ ಡಿಫೇಮೇಷನ್ ಕೇಸ್ ಒಂದು, ಎರಡನೇದಾಗಿ ಈ ಥರ ಬ್ಯಾನ್ ಅಂತ ನಿಮ್ಮನ್ನು ಕರೆಸದೆ ಮಾಡಿರೋದು ಹೇಳಿರೋದು. ಬೇರೆ ರಾಜ್ಯದ ಪತ್ರಿಕೆಗಳಲ್ಲೂ ಕೂಡ ನನ್ನ ಬ್ಯಾನ್ ಮಾಡಿದ್ದಾರೆ ಅನ್ನೋದೊಂದು ಸುದ್ದಿ ಬಂತು. ಅಂಥದ್ದೇನು ಮಾಡಿದ್ದೀನಿ ನಾನು? ನನ್ನನ್ನು ಕೇಳದೆ ಆ ಥರದ್ದು ನೀವು ಬ್ಯಾನ್ ಅಂತ ನೀವು ಪದ ಬಳಸಿ ಮಾನಹಾನಿ ಮಾಡಿದ್ರಲ್ಲ. ಈ ಒಂದು ನಿಟ್ಟಲ್ಲಿ ನೀವು ಮೊಕದ್ದಮೆ ಹೂಡಿ ಒಬ್ಬೊಬ್ಬರ ಮೇಲೆ 10 ಕೋಟಿ ಹಾಕಿ ಅಂತ ನೀವೇ ಗೆಲ್ತೀರ. ಯಾಕಂದ್ರೆ ಮೊದಲನೇದಾಗಿ ಅವರೇ ಹೋದರು ಮಾಧ್ಯಮಕ್ಕೆ, ನಾನು ಹೋಗಿಲ್ಲ. ಎಲ್ಲ ದೃಷ್ಟಿಯಲ್ಲಿ ಅವರೇ ತಪ್ಪು ಮಾಡಿದ್ದಾರೆ, ನೀವು ಕೂಡಿ ಅಂತ. ನಾನು ಅದನ್ನು ಮಾಡಲಿಲ್ಲ. ಯಾಕೆ? ನಾನು ಆಗಲೇ ಹೇಳಿದ್ನಲ್ಲ, ವಸುಧೈವ ಕುಟುಂಬಕಂ. 3 ವರ್ಷ 2 ತಿಂಗಳು ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೆ. ಆ ಒಂದು ಪ್ರೀತಿಗೋಸ್ಕರ, ಒಂದು ಋಣಕ್ಕೋಸ್ಕರ ನಾನು ಅದನ್ನು ಮಾಡಲಿಲ್ಲ. ಆದರೆ ಇವತ್ತು ತಿರ್ಗಾ ಅವರು ಅದನ್ನೇ ಮಾಡ್ತಾಯಿದ್ರು. ನಾನು ಮೂರು ತಿಂಗಳಾಯ್ತು ಈಗ ಇದನ್ನಾಗಿ, ಆಗಸ್ಟಲ್ಲಿ ಆಯ್ತಿದ್ದು. ಈಗ ತಿರ್ಗಾ ಒಂದು ಹೊಸ ಧಾರಾವಾಹಿ ನಾನು ಮಾಡ್ತಾ ಇದ್ದೀನಿ ಅಂತ ಗೊತ್ತಾದ ತಕ್ಷಣ ಇವರೆಲ್ಲ ಸೇರಿಕೊಂಡು ಅವ್ರು ಅಲ್ಲಿ ಹೋಗಿ ಮಾತಾಡಿದ್ರೆ ಇವತ್ತು ನಾನು ಕೋರ್ಟಿಗೆ ಹೋಗೋದು, ನ್ಯಾಯಾಲಯಕ್ಕೆ ಹೋಗೋದು, ಇವತ್ತು ನಾನು ಅಲ್ಲಿಗೆ ಹೋಗದೆ ನನ್ನ ಮಾತೃ ಸಂಸ್ಥೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ, ಇದಕ್ಕೆ ನಾನು ಸದಸ್ಯ. ನಾನು ಇಲ್ಲಿಗೆ ನಾನು